ಸ್ವಾಮಿ ವಿವೇಕಾನಂದರ 156ನೇ ಜಯಂತಿ ಒಂದು ಕಡೆ ಆದರೆ, ಮತ್ತೊಂದು ಕಡೆ ನಾವು ಇವತ್ತು ವಿವೇಕಾನಂದರು ಚಿಕಾಗೋ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾಷಣ ಮಾಡಿ ಈ ವರ್ಷ ಸೆಪ್ಟೆಂಬರ್ 11ಕ್ಕೆ 125 ವರ್ಷ ಆಯಿತು. ಈ ಹಿನ್ನೆಲೆಯಲ್ಲಿ ಪರಮಪೂಜ್ಯ ಸ್ವಾಮೀಜಿಯವರು 10,015 ವರ್ಷದಿಂದ 39ರ ನಡುವಿನ ತರುಣರಿಗೆ ವಿವೇಕಾನಂದರ ವೇಷಧಾರಣೆ ಮಾಡಿಸಬೇಕು ಅನ್ನುವಂಥ ಸಂಕಲ್ಪ ಮಾಡಿದರು. ಅದರ ಪ್ರತಿರೂಪವಾಗಿ ಇವತ್ತು 10,000ವನ್ನು ದಾಟಿದಂಥ ಈ ಎಲ್ಲರೂ ವಿವೇಕಾನಂದರ ವೇಷಧಾರಿಗಳಾಗಿ ನಿಂತಿರೋದು ಕಣ್ಣು ತುಂಬಿಸಿಕೊಳ್ಳುವಂಥದ್ದಾಗಿತ್ತು. ಬಹಳ ಸಂತೋಷ ಅಂತಂದರೆ ಇದು ವರ್ಲ್ಡ್ ರೆಕಾರ್ಡಿಗೂ ಕೂಡ ಸೇರ್ಪಡೆ ಆಗುತ್ತೆ. ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್, ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸ್, ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ಸ್ ಎಲ್ಲ ರೆಕಾರ್ಡ್ನ ಜೂರಿ ಮೆಂಬರ್ಸು ಇಲ್ಲೇ ಇದ್ದಾರೆ, ಅವರು ಇದನ್ನೆಲ್ಲ ನೋಡಿ ಗಾಬರಿಯಾಗಿ ಇದು ನಿಜಕ್ಕೂ ವರ್ಲ್ಡ್ ರೆಕಾರ್ಡ್ ಅಂತ ಹೇಳಿದರು. ಬಹಳ ಸಂತೋಷ. ಒಂದು ಸರ್ಕಾರಗಳು ಯಾರ ಜಯಂತಿ ಮಾಡುತ್ತೋ ಆ ವ್ಯಕ್ತಿಯನ್ನು ಸರ್ಕಾರಗಳು ಸಾಯಿಸುತ್ತವೆ ಅಂತ ನಾನು ಭಾವಿಸ್ತೀನಿ. ಯಾವತ್ತಾವತ್ತು ಜಯಂತಿಯನ್ನು ಸರ್ಕಾರ ತೆಗೆದುಕೊಳ್ಳುತ್ತೋ ಆಗ ಆ ಜಯಂತಿ ಕಾಟಾಚಾರಕ್ಕಾಗತ್ತೆ. ಹೀಗಾಗಿ ವಿವೇಕಾನಂದರ ಜಯಂತಿಯನ್ನು ಸರ್ಕಾರ ಮಾಡದೆ ಹೋದರೆ ಬಹಳ ಸಂತೋಷವೇ. ಆದರೆ ಕೊನೆ ಪಕ್ಷ ವಿವೇಕಾನಂದರ ಚಿಂತನೆಗಳನ್ನು ತಮ್ಮ ಮನಸ್ಥಿತಿಗೆ ಅಳವಡಿಸಿಕೊಂಡ್ರೆ ಅಂಥ ನಾಯಕರಿಗೆ ಅದಕ್ಕಿಂತ ದೊಡ್ಡ ಗೌರವ ಮತ್ತೊಂದಿಲ್ಲ. ಹೀಗಾಗಿ ನಾನು ಸರ್ಕಾರದಲ್ಲಿ ಆಳುವವರಲ್ಲಿ ಪ್ರತಿಯೊಬ್ಬರಲ್ಲೂ ಕೇಳ್ಕೊಳ್ತೀನಿ, ವಿವೇಕಾನಂದರ ಜಯಂತಿಯನ್ನು ನೀವು ಮಾಡದೆ ಹೋದರೆ ಪರವಾಗಿಲ್ಲ, ಆದರೆ ವಿವೇಕಾನಂದರು ಯಾವ ತತ್ವಗಳನ್ನು ಹೇಳಿದರೋ ಅದರ ಮೇಲೆ ಬದುಕುವ ಪ್ರಯತ್ನವನ್ನಾದರೂ ಮಾಡಿ ಅಂತ ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ.